ನ್ಯೂಜಿಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಗೆದ್ದ ನಂತರ ಭಾರತೀಯ ದಿಗ್ಗಜ ದೊಡ್ಡ ದೊಡ್ಡ ಆಟಗಾರರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಸೂಪರ್ ಆದಂಥ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಭಾರತದ ಲೆಜೆಂಡ್ ಪ್ಲೇಯರ್ಸ್ಗಳು ಟೀಮ್ ಇಂಡಿಯಾ ತಂಡವನ್ನು ಹಾಡಿ ಹೊಗಳಿದ್ದಾರೆ ಅಂತಲೇ ಹೇಳ್ತೀನಿ. ನ್ಯೂಜಿಲೆಂಡ್ ವಿರುದ್ಧ 4 ವಿಕೆಟ್ಗಳಿಂದ ಗೆದ್ದಿದೆ. ಮೊದಲು ಗೌತಮ್ ಗಂಭೀರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ವಿರಾಟ್ ಕೊಹ್ಲಿ ಅವರು ಸೂಪರ್ ಆದಂಥ ಪ್ಲೇಯರು, ಅವರು ಒಳ್ಳೆ ಫಿನಿಷರು, ನಂಬರ್ 5 ನಂಬರ್ 7 ಪ್ಲೇಯರ್ ಅವರು ಫಿನಿಷರ್ ಅಲ್ಲ, ನಮ್ಮ ವಿರಾಟ್ ಕೊಹ್ಲಿ ಅವರು ಚೇಸ್ ಮಾಸ್ಟರ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ದಿಗ್ಗಜ ಆಟಗಾರರು ಯುವರಾಜ್ ಸಿಂಗ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರಪ್ಪ ಅಂದರೆ, ವಿರಾಟ್ ಕೊಹ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ, ಜಡೇಜಾ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಮೊಹಮ್ಮದ್ ಶಮಿ ಕೂಡ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದೇ ಥರ ಆಡ್ತಾ ಹೋದರೆ ನಮ್ಮ ಟೀಮ್ ಇಂಡಿಯಾ ಬೆಂಕಿಯಾಗಿ ಆಡುತ್ತೆ. ಸಪೋರ್ಟು ಕೂಡ ಸೂಪರ್ ಆಗಿ ಇತ್ತು. ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸು ಸೂಪರು, ಮಾಸ್ಟರ್ ಕ್ಲಾಸ್ ವಿರಾಟ್ ಕೊಹ್ಲಿ ಗೋಟ್ ಅಂತ ಕೂಡ ಹೇಳಿದ್ದಾರೆ. ಇದೀಗ ವೀರೇಂದ್ರ ಸೆಹ್ವಾಗ್ ಅವರು ಏನಪ್ಪ ಹೇಳಿಕೆ ಕೊಟ್ಟಿದ್ದಾರೆ ನೋಡೋದಾದರೆ, ಕಿಂಗ್ ವಿರಾಟ್ ಕೊಹ್ಲಿ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಬೆಂಕಿಯಾದಂಥ ಸ್ಟೈಲಲ್ಲಿ ಫಿನಿಶ್ ಮಾಡಿದ್ದಾರೆ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಶಮಿ, ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ ಅಂತ ವೀರೇಂದ್ರ ಸೆಹ್ವಾಗ್ ಅವರು ಹೇಳಿದ್ದಾರೆ. ಈ 3 ದಿಗ್ಗಜ ಆಟಗಾರರು ಬೆಂಕಿಯಾದಂಥ ಮಾತುಗಳನ್ನು ಆಡಿದ್ದಾರೆ ಅಂತ ಹೇಳ್ಬೋದು ಟೀಮ್ ಇಂಡಿಯಾ ತಂಡದ ಬಗ್ಗೆ. ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ, ಟೀಮ್ ಇಂಡಿಯಾ ತಂಡದ ಬಗ್ಗೆ ನೀವು ಏನಂತ ಹೇಳಿಕೆ ಕೊಡ್ತೀರಾ ಅಂತ. ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ವಿರಾಟ್ ಕೊಹ್ಲಿ, ಮೊಹಮ್ಮದ್ ಶಮಿ, ಜಡೇಜಾ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಫೀಲ್ಡಿಂಗ್ ಇಂಪ್ರೂವ್ಮೆಂಟ್ ಮಾಡಬೇಕು, ಫೀಲ್ಡಿಂಗ್ ಚೆನ್ನಾಗಿ ಮಾಡಿದ್ರೆ ನಾವು ಪಕ್ಕಾ ಗೆಲ್ತೀವಿ.